ಅವೆಲ್ಲ ನೋಡಿ, ನಾನು ಈ ಒಂದು ಕತೆ ಹೇಳ್ತಾ ಇದ್ರೆ ನನ್ನ ಲೈಟ್ ನೋಡಿ ಹೆಂಗೆ ಹೊಡ್ಕೊತಾ ಇದೆ ಇದ್ರ ಮೊಗಕ್ಕೆ. ಹೆಂಗ್ ಗುರು ದರಿದ್ರ ಇವತ್ತೇ ಈ ತರ ಆಗ್ಬೇಕಾ ಊರಿಂದ? ಹಾಯ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಆಲ್ ಅನ್ನೋ ಮೂಡಲ್ಲಿ ಇಟ್ಕೊಳ್ಳಿ. ಆಗಲೇ ನಾನು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಫ್ರೆಂಡ್ಸ್. ಇವತ್ತಿನ ಸೀನ್ ಏನಪ್ಪಾ ಅಂತಂದರೆ, ಓಕೆ, ಕಾಮಿಡಿಗೋಸ್ಕರ ಹೇಳಿದೆ. ಇವತ್ತು ನೈಟ್ ರೈಡ್ ಆಗಿರೋದ್ರಿಂದ ಒಂದು ಚಿಕ್ಕ ಕತೆ ಒಂದು ಹೇಳ್ತೀನಿ. ಏನಪ್ಪ ಅದು ಕತೆ ಅಂತಂದರೆ, ನಾನು ಸ್ಕೂಲಲ್ಲಿ ಓದ್ತಾ ಇದ್ದಾಗ ನಮಗೆ ಫ್ರೆಂಡು ತುಂಬ ಕ್ಲೋಸ್ ಆವಾಗ. ಇವಾಗ ನಾವು ಬೆಂಗಳೂರಿಗೆ ಬಂದಿದ್ದೀವಿ, ಸ್ವಲ್ಪ ನಮ್ಮ ಕೆಲಸ ನಮ್ಮದು, ಅವ್ರ ಕೆಲಸ ಅವ್ರದ್ದು. ಹೀಗಾಗಿ ಏಯ್ ಏನು ಲೈಟ್ ಆಫ್ ಆಗೋಯ್ತು, ಹಾಂ ಆಯ್ತು, ಏಯ್ ಹಂಗೆ ಮಾಡಬಾರ್ದು ನೀನು, ಹಾಂ ಏಯ್ ಹಿಂಗೆ ಇರಬೇಕು ನೋಡೋ, ಚೆನ್ನಾಗಿರಲ್ಲ, ಲೈಟ್ ಆನಲ್ಲಿ ಇರ್ಬೇಕು, ಯಾಕೆ ಆಫ್ ಆಗ್ತಾ ಇದೆಯಾ ನೀನು? ಜವ್ದ ಕತೆ ಅಂದಿದ ತಕ್ಷಣ ಭಯ ಆಗೋಯ್ತು ನಿನಗೆ, ಅಯ್ಯ ಏನೇ ಬುಜ್ಜಿ, ವಾಟ್ ಈಸ್ ದಿಸ್, ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್. ಬಟ್ ಬೇಡ ಬಿಡಿ, ಡೈಲಾಗ್ ಪ್ರತಿಯೊಂದಕ್ಕೆ ಇದೆ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಸೀನಿಗೆ ಬಂದ್ಬಿಡ್ತೀನಿ. ನಮ್ಮ ಫ್ರೆಂಡ್ ಒಬ್ಬರಿದ್ದರು, ಫ್ರೆಂಡ್ ಇದ್ದರು ಏನು ಮಾಡಿದ್ರಿ, ಅವ್ರ ಜೊತೆ ಎಲ್ಲ ಇರೋದು, ವಾಲಿಬಾಲ್ ಆಡೋದು, ಅದು ಇದೆಲ್ಲ ತುಂಬ ದೋಸ್ತಿ ಥರ, ತುಂಬ ದೋಸ್ತಿ ಅವ್ರ ಜೊತೆ ನಮಗೆ. ಹಾಗಿದ್ದಾಗ ಅವ್ರ ಮನೆಯಲ್ಲಿ ಯಾರಿಗೋ ಒಬ್ರಿಗೆ ಒಂದು ಸ್ವಲ್ಪ ಗಾಳಿ ಸೋಕಿತ್ತು, ಅರ್ಥ ಆಯ್ತಾ, ಇಷ್ಟೊತ್ತಿನಲ್ಲಿ ಹೆಸರಿಡೋದು ಬೇಡ, ಗಾಳಿ ಸೋಕಿತ್ತು. ಹಾಗಾಗಿ ನಮಗೆ ಆ ವಿಚಾರ ಗೊತ್ತಿರಲಿಲ್ಲ. ಈ ಥರ ಆಗಿದ್ದಾಗ ನಾನೇನು ಮಾಡಿದೆ, ಮನೇಲಿ ಹೇಳ್ತಾಯಿದ್ರು ಏ ಊರೊಳಗಡೆ ಹೋಗ್ಬೇಡ ಕಣೋ, ಟೈಮ್ ಬೇರೆ ಸರಿ ಇಲ್ಲ, ಅಪ್ಪ ಅಮ್ಮನಿಗೆಲ್ಲ ಭಯ ಇರುತ್ತಲ್ವ, ಹಾಗಾಗಿ ಹೇಳ್ತಾಯಿದ್ರು ಏ ನಾವಾವಾಗ ಅಲ್ಲ ಹೋಗಮ್ಮ ನೀನು ಒಳ್ಳೆ ಅಂದ್ಕೊಂಡು ಅದೇ ಥರ ಅಂದರೆ ಬೆಂಡ್ ಎತ್ಬಿಡ್ತಾ ಇದ್ರು ಬಿಡಿ, ಅದು ಬೇರೆ ವಿಚಾರ. ಆದರೂ ಅದು ಆ ಮಾತನ್ನು ಲೆಕ್ಕಿಸದೆ ಹೋಗ್ತಾ ಇದ್ವಿ. ಆ ಥರ ಇದ್ದಾಗ ಒಂದು ಸತಿ ಏನಾಯಿತು, ಅಮಾವಾಸ್ಯೆ ಆವತ್ತಿನ ದಿನ ಏನಾಯ್ತಂದರೆ, ಇದೇ ವಿಚಾರಗಳಿಗೆ ಜೊತೆಯಲ್ಲಿ ಕೈ ಹಾಕ್ಕೊಂಡು ಹೋದೆ. ಕೈ ಹಾಕ್ಕೊಂಡು ಮಾತಾಡಿಸ್ಕೊಂಡು ಅವ್ರು ನಮ್ಮ ದೋಸ್ತಿ ಜೊತೆ ಮಾತಾಡ್ಕೊಂಡು ಹೋಗಿದ್ದು ನಾವು. ಇದು ರಿಯಲ್ ಫ್ಯಾಕ್ಟು, ನನಗೆ ಓನಾಗಿ ಎಕ್ಸ್ಪೀರಿಯನ್ಸ್ ಆಗಿದ್ದು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಹಾಗಾಗಿ ಜೊತೇಲಿ ಕೈ ಹಾಕ್ಕೊಂಡು ಅವ್ರ ಜೊತೆನೆ ಒಂದು ಮನೆ ಹತ್ರ ಕುತ್ಕೊಂಡು ಮಾತಾಡಿಕೊಂಡು ಆರಾಮಾಗಿ ಹರಟೆ ಹೊಡ್ಕೊಂಡು ಬಂದ್ವಿ. ಮನೆಗೆ ಬಂದೆ, ಊಟ ಮಾಡಿದೆ, ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡಿದೆ. ಆಗಿದ್ದಾಗ ಏನಾಯ್ತೀನಿ, ಅವಾಗೆಲ್ಲ ಓದ ವಯಸ್ಸು ಯಾವುದು ಏನು ಆಟ, ವಾಲಿಬಾಲ್ ಒಂದೇ, ಸ್ಕೂಲ್ ಬಿಟ್ಟರೆ ವಾಲಿಬಾಲ್, ಸ್ಕೂಲ್ ಬಿಟ್ಟರೆ ವಾಲಿಬಾಲ್ ಅಷ್ಟೇ. ಈವನ್ ನೀವು ಅರ್ಥ ಮಾಡ್ಕೊಳ್ಳಿ, ನನಗೆ ನಾಳೆ ಎಸ್ ಎಲ್ ಸಿ ಎಕ್ಸಾಮು ಸ್ಟಾರ್ಟಿಂಗು, ಇವತ್ತು ಕೂಡ ನಾನು ವಾಲಿಬಾಲ್ ಆಡಿದ್ದೀನಿ, ಅಷ್ಟು ಹುಚ್ಚಿತ್ತು ನನಗೆ. ಹಾಗಾಗಿ ಏನಾಗ್ಬಿಡ್ತಪ್ಪ ಅಂದರೆ, ಮನೆಗೆ ಬಂದು ಊಟ ಮಾಡಿ ಎಲ್ಲ ಆಯಿತು, ಇನ್ನೇನು ಮಲಗಬೇಕು, ನಿದ್ದೆ ಬರ್ತಾಯಿಲ್ಲ. ಏನು ಯಾವತ್ತೂ ಇಲ್ಲ ನನಗೆ, ಆಲ್ಮೋಸ್ಟು ಊಟ ಮಾಡಿದ ತಕ್ಷಣವೇ ಒಂದು ಹಾಫ್ ಆನ್ ಅವರ್ಗೆ ಕರೆಕ್ಟಾಗಿ ಸರಿಯಾಗಿ ಎಳೆಯುತ್ತೆ ನಿದ್ದೆ. ಅವಾಗ ಬೇರೆ ಡೈಲಿ ಮೊಸರು, ನೈಟ್ ಮೊಸರು ಇಲ್ಲ ಅಂದರೆ ಊಟನೇ ಮಾಡ್ತಾ ಇರಲಿಲ್ಲ ಗುರು, ಬೇರೆಯವ್ರ ಮನೆಯಲ್ಲಾದ್ರೂ ಈಸ್ಕೊಂಬರಲೇಬೇಕು. ಆ ಥರ ಆಗಿರೋದ್ರಿಂದ ಏನು ಮಾಡ್ತಾ ಇದ್ದೆ, ಒಳ್ಳೆ ಮೊಸರು ಚೆನ್ನಾಗಿ ಊಟ ಮಾಡಿ ಮಲಗಿದೆ, ನಿದ್ದೆ ಬಂದಿಲ್ಲ. ಏನು ಯಾಕೆ ಇವತ್ತು ಅಂತ ನನಗೆ ಅವಾಗ ಅರ್ಥ ಆಗಲಿಲ್ಲ, ಏನು ಸೀನು ಅಂತ. ಟ್ವಿಸ್ಟ್ ಹೇಳ್ತೀನಿ, ಸ್ಕಿಪ್ ಮಾಡಿದಿರೋ ನೋಡಿ ವಿಡಿಯೋನ. ಕರೆಕ್ಟಾಗಿ ಗುರು 12:30
ನನಗೆ ಅಟ್ ಎ ಟೈಮ್ ಹಂಗೆ ಕಣ್ಣು ಹಂಗೆ ಬ್ಲಿಂಕ್ ಬ್ಲಿಂಕ್, ನಿಮಗೆ ಕೆ ಜಿ ಎಫ್ ಮೂವಿಯಲ್ಲಿ ಯಾವ ಥರ ಮ್ಯೂಸಿಕ್ ಹಾಕಿ ಒಂದು ಫೈಟ್ ಸೀನ್ ತೋರಿಸ್ತಾರೆ ನೋಡಿ, ನನಗೆ ಆ ಥರ ಎಲಿವೇಷನ್ಸ್ ಥರ ಕಣ್ಣು ಮುಂದೆ ಹೋಗ್ತಾ ಇದೆ. ನನಗೆ ಕೈ ಕಾಲು ಆಡ್ತಾ ಇಲ್ಲ, ಒಂದು ಕೈ ಅತ್ ಕಡೆ ಆಡ್ಸೋಕ್ಕಾಗ್ತಾ ಇಲ್ಲ, ಕಾಲು ಅತ್ ಕಡೆ ಆಡ್ಸೋಕ್ಕಾಗ್ತಾ ಇಲ್ಲ. ಏನು ಗುರುದು ಸೀನು ಯಪ್ಪ, ಅವಾಗ ಬೇರೆ ಒಂಥರ ಮಂಡ್ದೈರಿ ಅಂತಾರಲ್ಲ ಆ ಥರ, ಏ ಯಾನಿ ನಾಥ್ ಲೇ ಕರೆಂಟ್ ಬಿಲ್ ಏನು ಜಾಸ್ತಿ ಬರಲ್ಲ ಅಂಟ್ಕೊಳ್ಳಲೇ ಅಯ್ಯಾನಿ ಥೋಕೆ ಓಕೆ. ಹಾಗಾಗಿ ಅಯ್ಯೋ ನೋಡಿ ಹೊಡಿತೀನಿ ಇವಾಗ ಬುಜೆ, ನೈಟಲ್ಲಿ ಆಟ ಆಡಬೇಡ ಈಗ ನಿನ್ನ ಇರೆ ಸ್ವಲ್ಪ. ಏನಪ್ಪ ಆಯ್ತಂದರೆ ಒಂಥರ ನನಗೆ ಕಣ್ಣು ಕರೆಕ್ಟಾಗಿ ಕಾಣಿಸ್ತಾ ಇದೆ, ಕೈ ಕಾಲಾಡ್ತಾ ಇಲ್ಲ, ಎದೆ ಮೇಲೆ ಸ್ವಲ್ಪ ಭಾರ ಸ್ವಲ್ಪ 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 ಜಾಸ್ತಿ ಆಗ್ತಾ ಇದೆ. ಏನು ಗುರು ಮಾಡೋದು ಭಗವಂತ, ಯಾರನ್ನ ಪಕ್ಕದಲ್ಲಿ ಕೇಳೋಣಂದರೆ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ ಗುರು. ನೋ ವಾಯ್ಸ್ ಮಾ ಮಾ ಅಂತ ಇದ್ದೀನಿ, ಇಲ್ಲ ಏನು ಸೀನೇ ಇಲ್ಲ ಅಲ್ಲಿ. ಏನು ಗುರು ಇದು ಈ ಥರ ಆಗ್ಬಿಡ್ತು ಅಂತ ನನಗೆ ಕನ್ಫ್ಯೂಷನ್. ಏನು ಗುರು ಲಿಟ್ರಲ್ಲಿ ಹೇಳ್ತೀನಿ, ಬಾ 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 ಬೇಡ ನನ್ನ ಅವತ್ತು ಅವಸ್ಥೆ ಅಂತೂ. ಆ ಥರ ಆಯ್ತಾ? ಏನಪ್ಪ ನನಗೆ ಕೈ ಕಾಲು ಆಡ್ತಾ ಇಲ್ಲ, ಎದೆ ಮೇಲೆ ನೋಡಿದ್ರೆ ಭಾರ ಜಾಸ್ತಿ ಆಗ್ತಾ ಇದೆ, ಏನು ಮಾಡೋದು ತಲೆನೇ ಓಡ್ತಾ ಇಲ್ಲ ಗುರು. ಬಾ ಆಗ್ಬಿಡ್ತು ನನಗಂತೂ, ಏನು ಮಾಡೋದು. ಆವಾಗ ಹನುಮಾನ್ ಚಾಲೀಸ್ ಬೇರೆ ಬಾಯಲ್ಲೇ ಇರ್ತಾ ಇತ್ತು ನನಗೆ. ನಿಜವಾಗ್ಲೂ ಹೇಳ್ತೀನಿ ಗುರು ಇದು, ನಾನೇನೋ ವೀಡಿಯೋಗೋಸ್ಕರ ಹೇಳ್ತಾ ಇಲ್ಲ, ಊರಿಂದ ಬರ್ತಾ ಇದ್ದೀನಿ ಇವಾಗ, ನಿಮಗೂ ಈ ವಿಚಾರ ತಿಳಿಸ್ಬೇಕಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಕೆಲವೊಂದು ಸಿಚುವೇಶನ್ಗಳಲ್ಲಿ ನಾವೇನು ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನನಗೆ ನಿಜವಾಗ್ಲೂ ಇದು ಈ ಒಂದು ಸಿಚುವೇಶನ್ನು ಯಾರಿಗಾದರೂ ನಿಮಗೂ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನನಗೆ ನನಗೆ ಎದೆ ಮೇಲೆ ಭಾರ ಜಾಸ್ತಿ ಆಗ್ತಾ ಇದೆ, ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಏನು ಅದು ಕಡೆ ನೋಡ್ತೀನಿ ಈ ಕಡೆ ನೋಡ್ತೀನಿ, ಟೈಟಾಗಿ 12:30 ಟೈಮು ಅಷ್ಟೇ ಭಗವಂತ. ಏನು ಗುರು ಇದು, ಮನೆಯಲ್ಲೇ ಇದ್ದೀನಲ್ಲೋ, ಏನು ಸೀನ್ ಇದು ಅಂದ್ಕೊಂಡೆ ಗುರು ನಾನು. ಆಮೇಲೆ ಆವಾಗ ಸಡನ್ನಾಗಿ ಹನುಮಾನ್ ಚಾಲೀಸ್ ಬರ್ತಾ ಇತ್ತು, ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡೆ, ಶ್ರೀ ಆಂಜನೇಯ ಪ್ರಸನ್ನ ಆಂಜನೇಯ ಶ್ರೀ ಆಂಜನೇಯ ಪ್ರಸನ್ನ ಆಂಜನೇಯ ಜಯ ವಾಯುತ್ರ ಜಯ ವಾಲಗಾತ್ರ ಜಯ ಹೆಂಪವಿತ್ರ ಜಯ ಸೂರ್ಯಮಿತ್ರ ಜಯ ಬ್ರಹ್ಮತೇಜ ಪಟಂಜನ ಪ್ರಭಾತ್ ಪಟ 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 ಅಂತ ಹೇಳಿದೆ. 2 ನಿಮಿಷ ಗುರು ಎಲ್ಲ ವೆಯ್ಟು ಕಡಿಮೆ ಆಗೋಯ್ತು, ಕೈ ಕಾಲು ರಿಲೀಫ್ ಆಯಿತು, ರಿಲೀಸ್ ಆಯಿತು. ಒಂಥರ ಬೇಡಿಗ್ಲ ಹಾಕಿರೋವನಿಗೆ 2 ವರ್ಷ ಸಡನ್ನಾಗಿ ಬೇಡಿಗ್ಲ ತೆಗೆದ್ರೆ ಹೆಂಗಿರುತ್ತೆ ಆ ಥರ ಫೀಲ್ ಆಯಿತು ನನಗೆ. ಮತ್ತು ನಮ್ಮಮ್ಮ ಏಯ್ ಎದ್ದೋಗಿ ನೀರು ಕುಡಿಯೋಕ ಅಂದ್ಲು, ಹೋಗಿ ನೀರು ಕುಡಿದೆ, ನೀರು ಕುಡಿದ್ಬಿಟ್ಟು ಆಚೆಗೆ ಹೋಗ್ಬಿಟ್ಟು ಬಾ ಸ್ವಲ್ಪ ಹೊತ್ತು ಅಂದ್ಲು. ಹೋಗ್ಬಿಟ್ಟು ಆಚೆಗೆ ಹೋಗಿ ಬಂದೆ, ಏಯ್ ರೋಡಲ್ಲಿ ಹೋಗೋ ರೋಡ್ಗೆ ರೋಡಲ್ಲಿ ಸ್ವಲ್ಪ ಓಡಾಡ್ಕೊಂಬೋ ಹೋಗಂದ್ಲು. ನನಗೆ ಭಯ ಹೋಗಮ್ಮ ಅಂದೆ, ಊರಲ್ಲಿ ಅಡ್ಡಾಡ್ತೀಯಾ ಅವಾಗಲ್ವೇನು ಭಯ, ಇವಾಗ ಆಗ್ತಾಯಿದ್ಯಾ ಹೋಗ್ಬಿಟ್ಟು ಬಾ ಅಂದ್ಲು. ಸರಿ ಅಂದ್ಕೊಂಡು ನಾನು ಹೋಗ್ಬಿಟ್ಟು ಬಂದೆ ಗುರು. ಆವಾಗ ಸ್ವಲ್ಪ ಸುರೋಯ್ತು, ಯಾವ 220 ಹಾಕ್ಬಿಡಿ 220 230 ನಾರ್ಮಲ್ ತಾನೇ. ಅಣ್ಣ ಪದಂಡ ಹೊಸ ಪೆಟ್ರೋಲ್ ಹಾಕಿಸ್ತಾಣ. ಹ್ಞೂ ಎಲ್ಲಿದ್ದೀರಾ? ವಿಜಯಪುರನಾ? ನಾನು ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಇದ್ದೀನಿ, ಬರ್ತಾ ಇದ್ದೀನಿ. ಆಮೇಲೆ ನನಗೆ ಸ್ವಲ್ಪ ಇದಾಯಿತು, ಲೀಪ್ ಆಯಿತು ಗುರು. ಯಪ್ಪ ಪ್ರಾಣ ಹೋಗಿ ಬಂದಂಗೆ ಆಯಿತು ನನಗೆ ಅವಾಗ. ಓಹೋ ಸೀನ್ ಹಿಂಗಾಕತೆ ಇದು ಅಂದ್ಕೊಂಡು,
ಬೆಳಗ್ಗೆ ಎದ್ದು ಬಂದು ಮಾಮೂಲಿ ಯಥ ಪ್ರಕಾರ ಎದ್ದು ಸ್ನಾನ ಮಾಡು, ಸ್ಕೂಲ್ಗೆ ಹೋಗು, ಕಾಲೇ ಸ್ಕೂಲಿಂದ ಬಾ, ವಾಲಿಬಾಲ್ ಆಡು, ಆಮೇಲೆ ಅರಟೆ ಹೊಡಿಯೋಕ್ಕೆ ಮತ್ತೆ ಅಂಗಡಿ ಹತ್ರ ಬಂದ್ವಿ. ಅಂಗಡಿ ಹತ್ರ ಬಂದಮೇಲೆ ಹೇಳಿದ್ರು ಅಂಗಡಿ ಮಾಲೀಕರು, ನೀವು ನಿಮ್ಮ ದೋಸ್ತಿ ಅಂತ ಕೈ ಹಾಕ್ಕೊಂಡು ಹೋರಾಡಿದ್ರಲ್ವಾ, ಅವ್ರ ಮನೇಲಿ ಒಬ್ಬರಿಗೆ ಗಾಳಿ ಇದೆ, ಅರ್ಥ ಆಯ್ತಾ, ನೀವು ಅವ್ರ ಮೇಲೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗಿ ಬಂದ್ರಿ ರೀ, ಆ ಒಬ್ರು ಏನಕ್ಕಪ್ಪ ಸಡನ್ ಆಗಿ ಅಂದರೆ ನಿನ್ನೆ ಅಮಾವಾಸ್ಯೆ, ತಲೆಗೆ ಬೇರೆ ಸ್ನಾನ ಮಾಡ್ಕೊಂಡು ಹೋಗಿದ್ದೆ, ಓ ಸರಿ ಹೋಯ್ತು ಸೀನು ಅಂದ್ಕೊಂಡು ಬೇಡ ನೋಡಿದ್ರಲ್ವಾ. ಈ ಥರ ಕೆಲವೊಂದು ಸಿಚುವೇಶನ್ಗಳು ಹಳ್ಳಿ ಕಡೆ ಇರುತ್ತೆ ಗುರು, ಅದು ಇದೆಯೋ ಇಲ್ವೋ ನಮ್ಮ ಮನಸ್ಸಿಗೆ ಆ ಥರ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಪಕ್ಕದಲ್ಲಿರೋರು ಕೆಲವೊಂದು ಸಿಚುವೇಶನ್ಗಳನ್ನ ಕ್ರಿಯೇಟ್ ಮಾಡಿ ಹೇಳ್ತಾರೆ, ಅವು ಎಲ್ಲ ನೋಡಿ. ನಾನು ಈ ಒಂದು ಕತೆ ಹೇಳ್ತಾ ಇದ್ರೆ ನನ್ನ ಲೈಟ್ ನೋಡಿ ಹೆಂಗೆ ಹೊಡ್ಕೊತಾ ಇದೆ ಇದ್ರ ಮುಖಕ್ಕೆ. ಥೂ ಹೆಂಗೆ ಗುರು ಈ ದರಿದ್ರ, ಇವತ್ತೇ ಈ ಥರ ಆಗ್ಬೇಕಾ? ಊರಿಂದ ಬರ್ತಾ ಇದ್ದೀನಿ, ಮಳೆ ಬೇರೆ ಬಿದ್ದು ನಿಂತಿದೆ, ಸರಿಯಾಗಿ ರೋಡ್ ಬೇರೆ ಕಾಣಿಸಲ್ಲ. ಏ ಬುಜೆ, ನಿನ್ನ ಯಾಕೆ ನೀನು ಈ ಥರ ಆಡ್ತಾ ಇದೀಯಾ? ಹೌದು ಇರು, ಏನಾಗುತ್ತೆ ಆಮೇಲೆ ಬೆಳಗ್ಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನಿನಗೆ, ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊಮ್ಮ. ಈ ಥರ ಸೀನ್ಸ್ ಎಲ್ಲ ಆಯಿತು. ನೀವು ಅಷ್ಟೇ ತುಂಬ ಕೇರ್ಫುಲ್ಲಾಗಿರಿ, ಯಾರ್ಯಾರು ನಿಮ್ಮ ದೇವರುಗಳು ನಿಮ್ಮ ಇವ್ರನ್ನ ನಿಮ್ಮ ನಿಮ್ಮ ಧರ್ಮದಲ್ಲಿ ಯಾರನ್ನ ನೀವು ನಂಬ್ತೀರಾ ಅವರನ್ನು ಒಂದು ಮನಸ್ಸಿನಲ್ಲಿ ಕೆಲವೊಂದು ಮಂತ್ರ ಪಠನೆಗಳನ್ನು ಮಾಡಿ ಇಟ್ಕೊಂಡಿರಿ, ಯಾವುದೋ ಒಂದು ಸಿಚುವೇಶನಲ್ಲಿ ಉಪಯೋಗ ಆಗುತ್ತೆ ಗುರು, ಅದು ಸುಮ್ಮನೆ ಎಲ್ಲ ಹೇಳಿರೋದು, ಅದು ಯಾವುದೇ ಧರ್ಮ ಆಗಿರ್ಬೋದು. ಹಾಗಾಗಿ ನಮ್ಮ ಧರ್ಮದಲ್ಲಿ ನಾನು ಇದ್ದೀನಿ, ಹಾಗಾಗಿ ನನ್ನ ಧರ್ಮದಲ್ಲಿ ಕೆಲವೊಂದು ಮಂತ್ರಗಳು ಅದು ಎಲ್ಲ ಗೊತ್ತು. ಹಾಗಾಗಿ ನಾನು ಏನಾದರೂ ನನಗೆ ಒಂದು ನೆಗೆಟಿವ್ಗೆ ಏನಾದರೂ ಕಾಣಿಸ್ಕೊಳ್ಳುತ್ತೆ, ನೆಗೆಟಿವಾಗಿ ನನ್ನ ಮನಸ್ಸಿಗೆ ಏನಾದರೂ ಬರ್ತಾಯಿದೆ ಅಂತಕ್ಕಂಥ ಸಿಚುವೇಶನಲ್ಲಿ ನಾನೇನು ಮಾಡ್ತೀನಿ, ಭಗವಂತನನ್ನು ಧ್ಯಾನಿಸ್ತೀನಿ, ಗಾಯತ್ರಿ ಜಪಗಳನ್ನು ಮಾಡ್ತೀನಿ, ಏನೋ ಒಂದು ಕ್ರಿಯೇಟಿವಿಟಿ. ಈ ಕಾಲದಲ್ಲಿ ಏನು ಮಾಡಬೇಕೋ ಆ ಕಾಲಕ್ಕೆ ತಕ್ಕನಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಮಾಡ್ಕೊಂಡು ಹೋದಾಗ ಮಾತ್ರನೇ ನಮಗೆ ಈ ಒಂದು ಜೀವನದಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡ್ಕೊಳಕ್ಕಾಗುತ್ತೆ. ಇಲ್ಲ ಅಂತಂದರೆ ಹಾಸ್ಪಿಟ್ಲಿಗೆ ಹೋಗು, ಇಲ್ಲ ಅಂತಂದರೆ ಯಾರೋ ಬೇವಿನ ಸೊಪ್ಪಲ್ಲಿ ಹೊಡೆದು ತಿರುಸ್ತಾರೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗು ಅನ್ನೋ ಸಿಚುವೇಶನ್ಗಳು ಕೂಡ ಉಂಟಾಗುತ್ತೆ ನೋಡಿ ಇದ್ರ ಮುಖಕ್ಕೆ. ಏ ನನಗಿವಾಗೆ ಜವುದ್ ಕತೆ ಹೇಳಿ ಭಯ ಆಗ್ತಾಯಿದ್ರೆ ಕುದಲ್ದಿರ ನಿಂತ್ಕೊಂಡೋಯ್ತು ಅಲ್ಲೇ. ಒಂದು ಇಂಚ್ ಹತ್ ಕಡೆ ಹೋಗಿಲ್ಲ, ಒಂದು ಇಂಚ್ ಹತ್ ಕಡೆ ಬಂದಿಲ್ಲ ನಾಯಿ. ಈ ಲೈಟ್ ಬರ್ತಾ ಇಲ್ಲ, ಇಲ್ಲಾಂದರೆ ನಿಮ್ಗೆ ಚೆನ್ನಾಗಿ ಕಾಣಿಸೋದು. ಏನು ಹೇಳಿ ಸೀನ್ ಆ ಥರ ಆಯ್ತು ಅವತ್ತು ನಮಗೆ. ಹಾಂ, ಇವಾಗ ನಾವು ದೇವನಹಳ್ಳಿ ಟು ಹೈದರಾಬಾದ್ ಹೈವೇಲಿ ಹೋಗ್ತಾ ಇದ್ದೀವಿ. ಯೂಸ್ ಆಗಿರುತ್ತೆ ನೈಟ್ ಡ್ರೈವಿಂಗ್ ಮಾತ್ರ, ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓ ಅಜ್ಜಿ ಸೈಡಲ್ಲಿ ಹೋಗಿ ಅಜ್ಜಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಗುಡ್ ಬೈ, ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಆಹಾ ನಮಸ್ಕಾರ ನೋಡಿ ಈ ಥರ ಬರ್ತಾರೆ, ಏನು ಹೇಳೋದೇಳಿ. ಓಕೆ ಗಾಯ್ಸ್, ಎಲ್ಲ ದೇವರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಸ್ವೀಟ್ ಡ್ರೀಮ್ಸ್.